ಸತತ ಮೂರು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ನೀರು ನುಗ್ಗಿದ್ದು ನಿಂತ ನೀರಿನಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು. ಸತತ ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಪಶು ಚಿಕಿತ್ಸಾ ಕೇಂದ್ರಕ್ಕೆ ನೀರು ನುಗ್ಗಿದ್ದು ನೀರು ಹರಿದು ಹೋಗಲು ವ್ಯವಸ್ಥೆ ಇಲ್ಲದರಿಂದ ನೀರಿನಲ್ಲಿ ಹುಳುಗಳಾಗಿ ಡೆಂಗು ಸೇರಿದಂತೆ ಮಾರಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ತೋರಿಸುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆಸ್ಪತ್ರೆಯ ಆವರಣದಲ್ಲಿ ಮುರಂ ಹಾಕುವಂತೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ. ಅಲ್ಪ ಸ್ವಲ್ಪ ಮಳೆ ಬಂದರೂ ಆವರಣದಲ್ಲಿ ನೀರು ತುಂಬಿಕೊಂಡು ನಿಲ್ಲುತ್ತದೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿದ್ದು ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸಲಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಲ್ಲಿ ನಮ್ಮ ಪಂಚಾಯಿತಿ ಕಟಗೇರಿ ಪಂಚಾಯಿತಿಯಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲದ ಕಾರಣ ಎಸ್ ಸಿ ಕಾಲ್ನಿ ಇರುವಂಥ ಪಶು ದವಾಖಾನೆಯಲ್ಲಿ ನೀರು ತುಂಬಿಕೊಂತಿದೆ. ಪಂಚಾಯಿತಿಯವರು ಯಾವುದೇ ಥರದ ಇಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ. ಎಷ್ಟು ಹೇಳಿದ್ದಾರೆ ಪಶು ಅಧಿಕಾರಿಗಳು ಆದರೂ ಹೇಳಿದ್ದಾರೆ, ನಾವು ಆದರೂ ಹೇಳಿದ್ದೀವಿ. ಸರಿಯಾಗಿ ಎಸ್ ಸಿ ಕಾಲ್ನಿ ಇದ್ದುದು ಎಲ್ಲ ನೀರು ನಿಂತೈತೆ. ಒಂದು ನಾಲ್ಕು ಟಿಪ್ಪರ್ ಗರ್ಸ್ ಹೋದರು, ಆಕೆ ಮುಗಿಸ್ಬಿಟ್ರು. ಇಪ್ಪತ್ತೆಂಟು ಮನೆ ಇತ್ತು. ಅದನ್ನ ಅಲ್ಲಿ ಇಪ್ಪತ್ತೆಂಟು ಮನೆ ಇತ್ತು. ಇದು ಎಸ್ಸಿ ಕಾಲ್ನಿ ಒಳಗೈತೆ ನೋಡ್ರಿ ಕೆರಿ. ವಾಡ ನೀರು ಇಲ್ಲ.